ಬೀಡೋ ಇಲ್ಲೇ ಅವನೇ ಹಾಕೋಂತ ಅನ್ಕೊಂಡೆ, ವಿಡಿಯೋ ಮಾಡ್ಕೊಂಬರ್ತಾ ಹಾಕೊಂಡಿಲ್ಲ ಸದ್ಯಕ್ಕೆ. ಸೊ ಇದ್ರ ಕಲರ್ ಬಂದರೆ ಜಾತ್ರೆ ಕಲರ್ ಅನ್ಕೊಳ್ಳಿ. ಸೊ ನಮ್ಮ ಬಾಯ್ಸ್ಗೆ ಹೇಳಿ ಮಾಡಿಸಿದ ಕಲರು. ಇನ್ನೇನ ಇಂಪ್ರೂವ್ಮೆಂಟ್ ಮಾಡ್ಬೋದಿತ್ತು ಬಜಾಜ್ ಅವನು ಅಂದರೆ ಸ್ವಲ್ಪ ಚೆನ್ನಾಗಿರೋದು ಕೊಡಬೇಕಿತ್ತು. ಇದು ಕೊಡ್ತಾನೆ, ಎನ್ ಎಸ್ಗೂ ಇದೇ ಕೊಡ್ತಾನೆ, 400ಗೂ ಇದೇ ಕೊಡ್ತಾನೆ, ಇದಕ್ಕೂ ಇದೇ ಕೊಡ್ತಾನೆ. ವೆಲ್ಕಮ್ ಬ್ಯಾಕ್ ಗೈಸ್, ಇನ್ನೊಂದು ವೀಡಿಯೋಗೆ ಸ್ವಾಗತ, ಸುಸ್ವಾಗತ. ಸೊ ಇವತ್ತು ನಮ್ಮ ಹತ್ರ ಇದೆ ಡಾಮಿನಾರ್ 250. ಸಿನಿಮ್ಯಾಟಿಕ್ ಶಾರ್ಟ್ಸ್ ನೋಡಿದ್ರಲ್ವಾ. ಸೊ ಬನ್ನಿ ಗಾಡಿ ಸ್ಟಾರ್ಟ್ ಮಾಡೋಣ, ಮತ್ತು ಫಸ್ಟ್ ಇಂಪ್ರೆಷನ್ ಯಾವ ಥರ ಇದೆ ನೋಡೋಣ. ಪರವಾಗಿಲ್ಲ, ಸೇಮ್ ಎಲ್ಲ ಡಾಮಿನಾರ್ದೆ ಮೀಟ್ರು ನೋಡಿ, ಇಲ್ಲೂ ಕೊಟ್ಟಿದ್ದಾರೆ, ಇಲ್ಲೂ ಇರುತ್ತೆ. ಸೊ ಇಲ್ಲಿ ಬರೀ ನ್ಯೂಟ್ಲು, ಗೇರ್ ಶಿಫ್ಟ್ದು, ಮತ್ತು ಸ್ಪೀಡ್ ತೋರಿಸುತ್ತೆ, ಮತ್ತು ಓಡೋ ತೋರಿಸುತ್ತೆ. ಇಲ್ಲಿ ನಿಮಗೆ ಕೂಲೆಂಟ್ ಸೆನ್ಸರು, ಆಯಿಲ್ ಸೆನ್ಸರ್ದು, ಎ ಬಿ ಎಸ್ದು, ಮತ್ತು ಅವ್ರದ್ದೊಂದು ಲೋಗೋ, ಮಾಲ್ ಫಂಕ್ಷನ್ ಲೈಟ್ದು ಎಲ್ಲ ಇಲ್ಲೇ ಬರುತ್ತೆ. ಮತ್ತು ಆ್ಯಸ್ ಯೂಶ್ವಲ್ ಹಳೆ ಡಾಮಿನಾರ್ದು ಕಂಟ್ರೋಲ್ ಸ್ವಿಚಸ್ ಎಲ್ಲ ಸೇಮು. ಮಿರರು ಒಂಥರ ಪ್ರೀಮಿಯಮ್ಮಲ್ಲಿದೆ, ಮೆಟಲ್ದು. ಎಕ್ಸಾಸ್ಟ್ ನೋಟೆಲ್ಲ ಸೇಮ್. ಬನ್ನಿ ಗಾಡಿ ಓಡಿಸ್ತಾ ಮಾತಾಡೋಣ, ಮಿಕ್ಕಿದ್ದೆಲ್ಲ ಬನ್ನಿ ಬ್ರೋ. ಓಹೋ, ಪರವಾಗಿಲ್ಲ, ಫಸ್ಟ್ ಇಂಪ್ರೆಷನ್ ಚೆನ್ನಾಗಿದೆ ಪಿಕಪ್ಪು. ಈ ಗಾಡಿದು ಸ್ಪೆಸಿಫಿಕೇಷನ್ ಹೇಳಬೇಕಂದ್ರೆ, ಇದು ಬಂದುಬಿಟ್ಟು 248 cc ಇಂಜಿನು. ಇದಕ್ಕೆ ಕೂಲೆಂಟ್ ಇದೆ, ರೇಡಿಯೇಟ್ರು, ಲಿಕ್ವಿಡ್ ಕೂಲ್ಡ್ ಇಂಜಿನ್ ಇದು. ಮತ್ತು ಇದು ಬಂದುಬಿಟ್ಟು 27 BHP ಪ್ರೊಡ್ಯೂಸ್ ಮಾಡುತ್ತೆ, ಪ್ಲಸ್ 23 ನ್ಯೂಟನ್ ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಎನ್ ಎಸ್ಗೆ ಪ್ಲಸ್ಸು N250ಗೆ ಕಂಪೇರ್ ಮಾಡಿದ್ರೆ ಪವರ್ ಸ್ವಲ್ಪ ಜಾಸ್ತಿನೇ ಇದೆ. ಮತ್ತು ಸೀಟಿಂಗ್ ಪೋಶ್ಚರು ಪರವಾಗಿಲ್ಲ, ಆರಾಮಾಗಿ ಕುತ್ಕೋಬೋದು. ಮತ್ತು ಹ್ಯಾಂಡಲ್ ಬಾರು ಸ್ವಲ್ಪ ಎಕ್ಸ್ಟೆಂಡರ್ ಕೊಟ್ಟರೆ ನಾವು ಇನ್ನೂ ಹೈಟ್ ಬೇಕಾಗಿ ಮಾಡಿಸ್ಕೋಬೋದು. ಹ್ಯಾಂಡಲ್ ಬಾರ್ ಎಕ್ಸ್ಟೆಂಡರ್ ಅಂತ ಬರ್ತವೆ, ಸೊ ಅದ್ರಲ್ಲಿ ನಾವು ಇನ್ನೂ ಹೈಟು ಮಾಡಿಸ್ಕೋಬೋದು, ಲೋ ಮಾಡಿಸ್ಕೋಬೋದು. ಮತ್ತು ಸೇಫ್ಟಿಗೆ ಬಂದರೆ ಮುಂದೆದು ಬೇಬ್ರೇ ಬ್ರೇಕ್ಸೇ, ಹಿಂದೆ ಮುಂದೆ ಎರಡಕ್ಕು. ಮತ್ತು ಇದು ಬಂದುಬಿಟ್ಟು ಡ್ಯುಯಲ್ ಚಾನೆಲ್ ABS, ಬ್ರೇಕಿಂಗ್ ಸೇಫ್ಟಿ ಸಖತ್ತಾಗಿರ್ತದೆ. ಸೊ ಬ್ರೇಕಿಂಗ್ದು ಭಯ ಪಡೋಂಗಿಲ್ಲ. ಹ್ಯಾಂಡಲ್ ಬಾರ್ ಚೇಂಜ್ ಮಾಡ್ಕೊಂಡ್ರೂ ಮಾಡ್ಕೋಬೋದು, ಬಟ್ ಪರವಾಗಿಲ್ಲ, ಒಂಥರ ಸೀಟಿಂಗ್ ಪೋಶ್ಚರ್ ಚೆನ್ನಾಗಿದೆ. ಮತ್ತು ಎಲ್ಲ ನಾರ್ಮಲಿ LED ಹೆಡ್ಲೈಟು, ಮತ್ತು ಇಂಡಿಕೇಟರ್ಸ್ LED, ಟೈಲ್ ಲ್ಯಾಂಪು LED. ಸೊ ಎಲ್ಲ ಕಂಪ್ಲೀಟ್ LED ಸೆಟಪ್ ಇದು. ಟೈರ್ ವಿಡ್ತ್ ಬಂದುಬಿಟ್ಟು ಇದ್ರದ್ದು ಮುಂದೇದು ಬಂದುಬಿಟ್ಟು 100, ಹಿಂದೇದು ಬಂದುಬಿಟ್ಟು 130. ಸೊ 140 ಕೊಟ್ಟಿದ್ದರೆ ಚೆನ್ನಾಗಿರ್ತಿತ್ತು. ನಾನು ನನ್ನ ಹಳೆ ವಿಡಿಯೋಲು ಅದೇ ಹೇಳಿದ್ದು, N250ಗೂ 130 ಕೊಟ್ಟವರೆ. ಸೊ ಇವರು ಡಾಮಿನರ್ 400ಗೆ 140 ಕೊಟ್ಟಿದ್ದಾರೆ, ಇದಕ್ಕೆ 130 ಕೊಟ್ಟಿದ್ದಾರೆ. ಸ್ವಲ್ಪ ಡಿಫ್ರೆನ್ಸ್ ಇರಬೇಕಲ್ಲ ಅದಕ್ಕೋಸ್ಕರ. ಪ್ಲಸ್ ಇದು ಬಂದುಬಿಟ್ಟು ಅಪ್ಸೈಡ್ ಡೌನ್ 4K, ಚೆನ್ನಾಗಿರ್ತದೆ ಅಪ್ಸೈಡ್ ಡೌನ್ 4K. ಕಾರ್ನರಿಂಗೆ ಅದಕ್ಕೆ ಇದಕ್ಕೆಲ್ಲ ಸಖತ್ತಾಗಿರುತ್ತೆ. ಬನ್ನಿ ರೈಡ್ ಇಂಪ್ರೆಷನ್ ಹೆಂಗಿದೆ, ಪವರ್ ಪೋ ಹೆಂಗಿದೆ ನೋಡೋಣ. ಡಾಮಿನಾರ್ 400 ಓಡಿಸಿ 250 ಓಡಿಸೋಕೆ ಅಷ್ಟು ಪವರ್ ಲಾಸ್ ಥರ ಅನಿಸ್ತದೆ, ಬಟ್ 250 cc ಗೆ ಪರವಾಗಿಲ್ಲ.
ಸ್ಪೀಡ್ ಅವ್ನು ಇಲ್ಲೇ ಅವನೇ ಹಾಕೊಂತ ಅನ್ಕೊಂಡೆ, ವಿಡಿಯೋ ಮಾಡ್ಕೊಂಬರ್ತಾ ಹಾಕೊಂಡಿಲ್ಲ ಸದ್ಯಕ್ಕೆ, ಜಸ್ಟ್ ಮಿಸ್ ಗುರು ಹಾಕೊಂಬಿಡೋಣ ಅನ್ಕೊಂಡು ನಿಮ್ಮ ಜೊತೆ ಮಾತಾಡ್ಕೊಂಡು. ಸದ್ಯಕ್ಕೆ ನೋಡೋ ಸ್ಪೀಡು ಕಾಣಿಸಲ್ಲ, ಸ್ಪೀಡ್ ಹೇಳೋಣ ಅಂತ ಅದರಲ್ಲಿ. ಮತ್ತು ಇದ್ರದ್ದು ಪ್ರೈಸ್ ರೇಂಜ್ ಬಂದರೆ ಎಲ್ಲ ಆನ್ ರೋಡ್ ಎಲ್ಲ ಸೇರಿ ಇನ್ಶೂರೆನ್ಸ್ ಎಲ್ಲ ಸೇರಿ ಹತ್ತತ್ರ ಎರಡು ಹತ್ತಾಗುತ್ತೆ. ಒಂದೊಂದು ಸಿಟಿ ಮೇಲೆ ಆರ್ ಟಿ ಓ ರೇಟ್ಸು ಚೇಂಜ್ ಆಗ್ಬೋದು. ಬೆಂಗಳೂರಲ್ಲಿ ಬಂದುಬಿಟ್ಟು 2.6 ತೋರಿಸ್ತಾ ಇದೆ. 850 ಇದಕ್ಕೆ ಕಂಪ್ಯಾರಿಸನ್ನು ಮಾಡಿದ್ರೆ ಅದು 1.70 ಆಗುತ್ತೆ, ಇದು 2 ಚಿಲ್ಲರೆ ಆಗುತ್ತೆ. ಬಟ್ 2250 ಸಿ ಸಿ ಅಂತ ಕೇಳ್ಬೋದು ನೀವು. ಬಟ್ ಏನು ಮಾಡೋಣಂದರೆ ಆ ಗಾಡಿಗೆ ಇದು ಗಾಡಿಗೆ ಇದಕ್ಕೆ ಅಪ್ಸೈಡ್ ಡೌನ್ ಫೋರ್ ಕೊಟ್ಟವನೆ, ಕೂಲೆಂಟ್ ಕೊಟ್ಟವನೆ, ಮತ್ತು ಟಾರ್ಕ್ ಜಾಸ್ತಿ ಇದೆ, ಪವರ್ ಜಾಸ್ತಿ ಕೊಟ್ಟವನೆ, ಮತ್ತು ಡ್ಯುಯಲ್ ಚಾನಲ್ ಎ ಬಿ ಎಸ್ ಕೊಟ್ಟವನೆ, ಇವೆಲ್ಲ ಕಂಪೇರ್ ಮಾಡಿದ್ರೆ ಒಂದು 30,000 ಎಕ್ಸ್ಟ್ರಾ ಮಾಡೋಣ. ಮತ್ತು ಪವರ್ ಅಂತೂ ಸಖತ್ತಾಗಿದೆ, ಇನ್ಸೇನ್ ಪವರು, ಫುಲ್ ಪವರ್ ಹೆವಿ ಇದೆ, ಇನಿಷಿಯಲ್ ಪಿಕಪ್ಪು ಸಖತ್ತಾಗಿದೆ. ಸೊ ಇದ್ರ ಜೊತೆ ಯಾವುದನ್ನ ವೀಡಿಯೋ ಕಂಪ್ಯಾರಿಸನ್ ಮಾಡ್ತೀನಿ, ನೆಕ್ಸ್ಟ್ ಬರುತ್ತೆ ನೆಕ್ಸ್ಟ್ ವೀಡಿಯೋ ಯಾವ್ದನ್ನ ಕಂಪ್ಯಾರಿಸನ್ ವೀಡಿಯೋನ ಹಾಕ್ತೀನಿ, ನೋಡ್ಬೋದು ನೀವು ಹೆಂಗಿದೆ ಪವರ್ ಅಂತ. ಸೊ ನಿಮಗೆ ನಾನು ಮಾಡ್ತಿರೋ ವೀಡಿಯೋಸ್ ಇಷ್ಟ ಆಗುತ್ತೆ ಅನಿಸ್ತಿದೆ. ರೀಸೆಂಟ್ಲಿ ನಾನು ಚಾನಲ್ ಮಾನಿಟೈಸೇಷನ್ ಆಯಿತು, ಸೊ ಸಖತ್ ಖುಷಿ ಆಗ್ತಿದೆ. ಇದೆಲ್ಲ ನಿಮ್ಮ ಸಪೋರ್ಟೇ, ನನಗೆ ಹೊಸದಾಗಿ ಕ್ರಿಯೇಟ್ ಆಗ್ತಾರೋ ಫ್ಯಾನ್ಸಿಂದನೇ. ಸೊ ಅದಕ್ಕೆ ನಾನು ನಮ್ಮ ಫ್ಯಾನ್ಸ್ನ ರಾಯಲ್ ಫ್ಯಾಮ್ ಅಂತ ಕರೆಯೋಣ ಅಂತಿದ್ದೀನಿ. ಯಾಕಂದರೆ ನಂದು ಗೌತಮ್ ರಾಯಲ್ಸ್ ಅಲ್ವ ನಂದು ಇನ್ಸ್ಟಾ ಪೇಜು. ಸೊ ನನಗಿರೋ ಫ್ಯಾನ್ಸ್ ಎಲ್ಲ ರಾಯಲ್ಸ್ ಅಂತ ಲೆಕ್ಕ ನನಗೆ. ಸೊ ರಾಯಲ್ ಫ್ಯಾಮ್ ಅಂತ ಕರೆಯೋಕ್ಕೆ ಇಷ್ಟಪಡ್ತೀನಿ ಸೊ ನಿಮ್ಮನ್ನೆಲ್ಲ. ಸೊ ಇವತ್ತಿಂದ ನೀವೆಲ್ಲ ನನಗೆ ನನ್ನ ದೊಡ್ಡ ರಾಯಲ್ ಫ್ಯಾಮ್. ಸೊ ಥ್ಯಾಂಕ್ ಯು ರಾಯಲ್ ಫ್ಯಾಮ್ ನನಗೆ ಈ ಥರ ಇಷ್ಟು ಸಪೋರ್ಟ್ ಮಾಡ್ತಿರೋದಕ್ಕೆ. ಬೇರೆ ಗಾಡಿ 250 ಸಿ ಸಿ ಕಂಪೇರ್ ಮಾಡಿಕೊಂಡ್ರೆ 250 ಸೆಗ್ಮೆಂಟಲ್ಲಿ ಒನ್ ಆಫ್ ದಿ ಬೆಸ್ಟ್ ಬೈಕ್ ಅಂದ್ಕೋಬೋದು ಇದನ್ನು. ಓಹ್, ಗಾಡಿ ಓಡಿಸಿದ್ ನೋಡಿದ್ರಲ್ಲ, ಸ್ಪೆಸಿಫಿಕೇಶನ್ ನೋಡಿದ್ರಲ್ಲ. ಸೊ ಇದ್ರ ಕಲರ್ ಬಂದರೆ ಜಾತ್ರೆ ಕಲರ್ ಅಂದ್ಕೊಳ್ಳಿ. ಸೊ ನಮ್ಮ ಬಾಯ್ಸ್ಗೆ ಹೇಳಿ ಮಾಡಿಸಿದ ಕಲರು. ನಾವು ಸ್ಟಿಕ್ಕರಿಂಗಲ್ಲಿ ಎಕ್ಸ್ಟ್ರಾ ಮಾಡ್ತಿದ್ವಿ. ಸೊ ಬಜಾಜವನು ಡಾಮಿನವ್ರಿಗೆ ನೀವೆಲ್ಲ ಯಾಕಪ್ಪ ತೊಂದರೆ ತೊಗೊತೀರಾ ಅಂದ್ಬಿಟ್ಟು ಒಂಥರ ಯೆಲ್ಲೋನು ಇಲ್ಲ, ಗ್ರೀನು ಇಲ್ಲ, ಒಂಥರ ನಿಯೋನ್ ಕಲರು. ಆದರೂ ಸಖತ್ತಾಗಿದೆ. ಇದು ಲಿಕ್ವಿಡ್ ಕೂಲ್ಡ್ ಕೊಟ್ಬಿಟ್ಟು ಒಂದು ಒಳ್ಳೆ ಕೆಲಸ ಮಾಡಿದ್ರು 250 ಸಿ ಸಿಗೆ. ಯಾಕಂದರೆ ಮೊನ್ನೆ ನನ್ನ ರಿವ್ಯೂವಲ್ಲಿ ನೋಡ್ದಂಗೆ 850ಗೆ ಲಿಕ್ವಿಡ್ ಕೂಲ್ಡ್ ಕೊಟ್ಟಿಲ್ಲ. ಇದು ಬಿಟ್ಟರೆ ಇದು ಡಾಮಿನರಲ್ಲಿ ಅರ್ಧ ಅಂದ್ಕೊಳ್ಳೋದು, 400 ಇದು 250. ಸೊ ಎಕ್ಸಾಸ್ಟು ಸೇಮ್ ಎಕ್ಸಾಸ್ಟ್, ಏನು ಚೇಂಜಸ್ ಇಲ್ಲ. ಎಕ್ಸಾಸ್ಟ್ ನೋಡಿ ಕೇಳಿಸ್ಕೊಳ್ಳಿ. ಸೊ ಎಕ್ಸಾಸ್ಟು ಸೇಮು. ಮತ್ತು ಇನ್ನೇನಪ್ಪ ಎಕ್ಸ್ಟ್ರಾ ಕೊಟ್ಟು ಅಂದರೆ ನೋಡಿ, ಇಲ್ಲೊಂದು ರಿಫ್ಲೆಕ್ಟ್ರ್ ಕೊಟ್ಟಿದ್ದಾರೆ ಸೇಫ್ಟಿಗೆ, ಇನ್ ಕೇಸ್ ನಾವು ಗಾಡಿ ನಿಲ್ಲಿಸಿದ್ರೂ ಯಾರನ್ನ ಲೈಟ್ ಹಾಕಿದಾಗ ಅದು ರಿಫ್ಲೆಕ್ಟ್ ಹೊಡಿತದೆ. ಮತ್ತು ಇಲ್ಲೊಂದು ಇದು ರಿಫ್ಲೆಕ್ಟ್ರು. ಮತ್ತು ಸೇಮ್ ಒಂದು ಟ್ಯಾಂಕ್ ಪ್ಯಾಡ್ ಎಕ್ಸ್ಟ್ರಾ ಹಾಕ್ಕೊಟ್ಟವ್ರೆ, ನಾರ್ಮಲಾಗಿ ಕೊಡ್ತಿರಲಿಲ್ಲ. ಕಂಟ್ರೋಲ್ ಸ್ವಿಚಸ್ಸು ಸೇಮ್ ಆ್ಯಸ್ ಇಟ್ ಈಸ್, ಹಳೆ ಡಾಮಿನರಲ್ಲಿ ಇದ್ದಂಗೆ ಇದೆ. ನಾರ್ಮಲಿ ಲೈಟ್ಸ್ದು ಆನು ಆಫು, ಇಗ್ನಿಷನ್ನು, ಕೀಲ್ ಸ್ವಿಚ್ಚು, ಡಿಮ್ಯಾಂಡ್ ಡಿಪ್ದು, ಇಂಡಿಕೇಟರ್ಸು, ಮತ್ತು ಆರನ್ನು. ಬಟ್ ಆರನ್ನು ಕಮ್ಮಿ ಆಯಿತು ಅನಿಸುತ್ತೆ. ಇದು ನಾವು ಈ ಹೋಗೋ ಸ್ಪೀಡ್ಗೆ ಇದು ಸಿಂಗಲ್ ಆರನ್ ಬದಲು ಡಬಲ್ ಆರನ್ ಕೊಟ್ಟಿದ್ರೆ ಚೆನ್ನಾಗಿತ್ತು. ನಾನು ಆರನ್ ಫೈಲೇ ಡಬಲ್ ಆರನ್ ಕೊಟ್ಟವ್ರೆ. ಸೊ ಇದಕ್ಕೂ ಡಬಲ್ ಆರನ್ ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿರೋದು. ಮತ್ತು ಮುಂದೆ ನೋಡಿದ್ರೆ ಚಿಕ್ಕ ಚಿಕ್ಕದಾಗಿ ನೋಡಿದ್ದು ಕೊಟ್ಟವರೆ, ಅದೇನಕ್ಕಂತ ಗೊತ್ತಿಲ್ಲ, ಬಟ್ ಕೊಟ್ಟವರೆ. ಒಂಥರ ಕ್ಯೂಟಾಗಿದೆ. ವೈಸರ್ ಹಾಕ್ಸ್ಕೊಂಡ್ರೆ ಇದು ಇನ್ನೂ ಚೆನ್ನಾಗಿರ್ತದೆ. ವೈಸರ್ ಹಾಕ್ಸ್ಕೊಂಬಿಟ್ರೆ ಒಂಥರ ದೊಡ್ಡದಾಗಿ ಕಾಣಿಸುತ್ತೆ. ಮತ್ತು ಲಾಂಗ್ ಡ್ರೈವ್ಸ್ಗೆ ಹೇಳಿ ಮಾಡಿಸಿದ್ದು ಗಾಡಿ ಅಂದ್ಕೊಳ್ಳಿ ಡಾಮಿನರು. ಒಳ್ಳೆ ಸ್ಯಾರಿ ಗಾರ್ಡ್ ಹಾಕ್ಬಿಟ್ಟು, ಟಾಪ್ ಬಾಕ್ಸ್ ಹಾಕ್ಕೊಂಡು, ಸ್ಯಾಡಲ್ ಬ್ಯಾಗ್ಸ್ ಹಾಕ್ಕೊಂಡು ಲಾಂಗ್ ಡ್ರೈವ್ ಹೋಗ್ತಾಯಿದ್ರೆ ಆಹಾ, ಅದ್ರ ಮಜಾನೇ ಬೇರೆ, ನಮ್ದ್ರಲ್ಲಿ ಆಗಲ್ಲ ಅದು. ಸೊ ಈ ಗಾಡಿ ಇದ್ದರೆ ಆರಾಮಾಗಿ ಮಾಡ್ಬೋದು. ಇನ್ನೇನೋ ಇಂಪ್ರೂವ್ಮೆಂಟ್ ಮಾಡ್ಬೋದಿತ್ತು ಬಜಾಜ್ ಅವನು ಅಂದರೆ, ಇದು ಸ್ವಲ್ಪ ಚೆನ್ನಾಗಿರೋದು ಕೊಡಬೇಕಿತ್ತು. ಇದು ಕೊಡ್ತಾನೆ, ಎನ್ ಎಸ್ಗೂ ಇದೇ ಕೊಡ್ತಾನೆ, 400ಗೂ ಇದೇ ಕೊಡ್ತಾನೆ, ಇದಕ್ಕೂ ಇದೇ ಕೊಡ್ತಾನೆ. ಸೊ ಇದು ಸುಮ್ಮನೆ ಒಂದ್ಸರಿ ಬಿದ್ದರೆ ಕಟ್ಟಾಗ್ಬಿಡುತ್ತೆ. ಇಲ್ಲಿ ಕಟ್ಟಾದ್ರೆ ಏನಾಗುತ್ತೆ, ಇಲ್ಲೊಂದು ಪೋರ್ಷನ್ ಇದು ಚಾರ್ಜಲ್ಲೇ ಬೋಲ್ಟ್ ಕಟ್ಟಾಗ್ಬಿಡುತ್ತೆ. ಎಷ್ಟೋ ನನ್ನ ಫ್ರೆಂಡ್ಸ್ ಗಾಡಿಗಳಲ್ಲಾಗಿದೆ. ಸೊ ಅದೊಂದು ಚೇಂಜ್ ಮಾಡಿಕೊಂಡ್ರೆ ಬೆಸ್ಟು, ಮಿಕ್ಕಿದ್ದೆಲ್ಲ A1 ಅಂದ್ಕೊಳ್ಳಿ ಈ ಗಾಡಿ. ಸೊ ಕೊನೆಯದಾಗಿ ಏನು ಹೇಳ್ತೀನಿ ಅಂದರೆ, ಈ ಗಾಡಿ ಬಗ್ಗೆ 250ಯಲ್ಲಿ ಬೆಸ್ಟ್ ಅಂದ್ಕೊಳ್ಳಿ, ಬೆಸ್ಟ್ ಇನ್ ಕ್ಲಾಸು. ಸೊ ಡ್ಯೂಕ್ 250ನೂ ಇದೆ. ಸೊ ಅದ್ರ ಜೊತೆ ಕಂಪ್ಯಾರಿಸನ್ ಮಾಡೋಣ. ಸದ್ಯಕ್ಕೆ ನಾನು ಓಡಿಸೋ 250 ಸೆಗ್ಮೆಂಟಲ್ಲಿ ಬೆಸ್ಟ್ ಗಾಡಿ ಅಂದ್ಕೊಳ್ಳಿ. ನೀವೇನು ಟ್ರಯಲ್ ನೋಡಬೇಕು, ಈ ಗಾಡಿ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದರೆ ನಾನು ಡಿಸ್ಕ್ರಿಪ್ಷನಲ್ಲಿ ನಾನು ಕಲ್ಯಾಣಿ ಬಜಾಜ್ದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೊಟ್ಟಿರ್ತೀನಿ. ಹೋಗಿ ಸಖತ್ ಫ್ರೆಂಡ್ಲಿಯಾಗಿ ಮಾತಾಡ್ತಾರೆ, ಸಖತ್ ಹೆಲ್ಪ್ ಮಾಡ್ತಾರೆ. ಲೋನ್ ರಿಲೇಟೆಡ್ ಇರಲಿ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ. ಇದು ಲೊಕೇಶನ್ ಬಂದುಬಿಟ್ಟು ಆಂಜನೇಯ ಸ್ಟ್ಯಾಚು ಪಕ್ಕದಲ್ಲಿ ಯಲಹಂಕ ಹೊರಟೋನು, ಅಲ್ಲಿ ಸೇಲ್ಸ್ ಪರ್ಸನ್ ನಂಬರು ಕೊಟ್ಟಿರ್ತೀನಿ, ಹೋಗಿ ಡೀಟೇಲ್ಸ್ ಕೇಳಿ. ನನಗಂತೂ ಈ ಗಾಡೀಲಿ ಯೂನಿಕ್ ಅನಿಸಿದೆ ಅಂದರೆ ಈ ಕಲ್ಲರು, ಈ ಕಲ್ಲರಿಂದ ನಾನು ಟ್ರಯಲ್ ತೊಗೊಂಡೆ. ಸೊ
ನಿಮಗೆ ವಿಡಿಯೋ ಇಷ್ಟ ಆಯ್ತು ಅನಿಸುತ್ತೆ. ಸೊ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪ್ಲಸ್ ಬೆಲ್ ಐಕನ್ ಅಂತ ಒಂದು ಮರಿಬೇಡಿ, ಸೊ ದಟ್ ನಿಮ್ಗೆ ಇನ್ಸ್ಟೆಂಟ್ ಅಪ್ಡೇಟ್ ಸಿಗಲಿ ಅಂತ. ಸೊ ನೆಕ್ಸ್ಟ್ ವೀಡಿಯೋಲ್ಲಿ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್. ಜೈ ಶ್ರೀರಾಮ್, ಜಯ ಅಂಜನೇಯ.